ಕಪಿಲ್ ಶರ್ಮಾ ಒಂದು ಹೇಳಿಕೆ ನೀಡಿದ್ರು, ಮನೆ ಬದಲಾಗಿದೆ ಆದ್ರೆ ಕುಟುಂಬವಲ್ಲ ಅಂದಿದ್ರು. ಈ ಮೂಲಕ ಸೋನಿ ಟಿವಿಯನ್ನ ತೊರೆವ ಬಗ್ಗೆ ಘೋಷಣೆ ಮಾಡಿದ್ರು. ಹಲವು ವರ್ಷಗಳಿಂದ ಸೋನಿ ವಾಹಿನಿ ಜೊತೆ ಕಪಿಲ್ ಒಳ್ಳೆಯ ಒಡನಾಟ ಹೊಂದಿದ್ರು. ಈಗ ಅವರು ನೆಟ್ಫ್ಲಿಕ್ಸ್ ಓಟಿಟಿಯತ್ತ ಮುಖ ಮಾಡಿದ್ದಾರೆ. ಇದರ ಪ್ರಮೋಷನಲ್ ಟೀಸರ್ ಕೂಡ ಗಮನ ಸೆಳೆದಿದೆ. ನಟ ಕಪಿಲ್ ಶರ್ಮಾ ಅವರು ತಮ್ಮದೇ ಆದ ಹಲವು ಶೋಗಳನ್ನ ಮಾಡಿದ್ದಾರೆ. ಫ್ಯಾಮಿಲಿ ಟೈಮ್ ವಿತ್ ಕಪಿಲ್ ಶರ್ಮಾ, ದಿ ಕಪಿಲ್ ಶರ್ಮಾ ಶೋ, ಹೀಗೆ ನಾನಾ ಹೆಸರುಗಳಲ್ಲಿ ಅವರು ಶೋಗಳನ್ನ ನಡೆಸಿಕೊಟ್ಟಿದ್ದಾರೆ. ಈಗ ಹೊಸ ಹೆಸರಿನೊಂದಿಗೆ ಅವರು ಎಂಟ್ರಿ ಕೊಡ್ತಿದ್ದಾರೆ. ಇದಕ್ಕೆ ದಿ ಗ್ರೇಟ್ ಇಂಡಿಯನ್ ಕಪಿಲ್ ಶೋ ಎಂದು ಶೀರ್ಷಿಕೆಯನ್ನ ಇಡಲಾಗಿದೆ. ಈ ಮೊದಲು ಕಪಿಲ್ ಶರ್ಮಾ ಶೋಗಳು ಸೋನಿ ಟಿವಿಯಲ್ಲಿ ಪ್ರಸಾರ ಕಾಣ್ತಿತ್ತು. ಈ ಬಾರಿ ಅವರು ನೆಟ್ಫ್ಲಿಕ್ಸ್ನತ್ತ ಮುಖ ಮಾಡಿದ್ದಾರೆ. ಕಪಿಲ್ ಶರ್ಮಾ ಹಾಗೂ ಸುನಿಲ್ ಗ್ರೋವರ್ ಈ ಮೊದಲು ಹಲವು ಶೋಗಳನ್ನ ಒಟ್ಟಾಗಿ ಮಾಡಿದ್ದಾರೆ. ಸುನಿಲ್ ಗ್ರೋವರ್ ಅವರ ಡಾಕ್ಟರ್ ಮಶೂರ್ ಗುಲಾಟಿ ಪಾತ್ರ ಸಾಕಷ್ಟು ಗಮನ ಸೆಳೆದಿತ್ತು. ಆದ್ರೆ ಇಬ್ಬರ ಮಧ್ಯೆ ಕಿರಿಕ್ ಆಗಿದ್ರಿಂದ ಇಬ್ರು ದೂರ ಆಗಿದ್ರು. ಈಗ ಸುಮಾರು 6 ವರ್ಷಗಳಿಗೆ ಬಳಿಕ ಮತ್ತೆ ಇಬ್ರು ಒಂದಾಗಿದ್ದಾರೆ. ಈ ವಿಚಾರ ಅವರ ಫ್ಯಾನ್ಸ್ಗೂ ಕೂಡ ಸಾಕಷ್ಟು ಖುಷಿ ನೀಡಿದೆ. ಕಪಿಲ್ ಶರ್ಮಾ ಮೊದಲಾದವರು ಕುಳಿತು ಈ ಶೋನ ಟೈಟಲ್ ಹೇಗೆ ಅನೌನ್ಸ್ ಮಾಡೋದು ಎನ್ನುವ ಯೋಚನೆಯಲ್ಲಿ ಇರ್ತಾರೆ. ಒಬ್ಬೊಬ್ಬರು ಒಂದೊಂದು ಐಡಿಯಾ ಕೊಡ್ತಾರೆ, ಆದ್ರೆ ಬಜೆಟ್ ಕಾರಣಕ್ಕೆ ಎಲ್ಲ ಪ್ಲಾನ್ ಕ್ಯಾನ್ಸಲ್ ಆಗುತ್ತೆ. ಕೊನೆಯಲ್ಲಿ ಅದೇ ಸೆಟ್ ನಲ್ಲಿ ಟೈಟಲ್ ಅನೌನ್ಸ್ ಆಗುತ್ತೆ. ಈ ಟೀಸರ್ ಸಾಕಷ್ಟು ಫನ್ ಆಗಿದೆ. ಮಾರ್ಚ್ 30ರಿಂದ ಈ ಶೋ ಆರಂಭವಾಗಲಿದ್ದು ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ ಶೋ ಪ್ರಸಾರ ಕಾಣಲಿದೆ.